ಮಿಸ್ ಇಂಡಿಯಾ, ಮಿಸ್ ಇಂಡಿಯಾ, ಹೌ ಆರ್ ಯು, ಇಂಡಿಯಾ, ಹ್ಯಾಡ್ ಯುವರ್ ಲಂಚ್. ನನ್ನ ಮಿರರ್ ನೋಡಿದ ತಕ್ಷಣ ನಂದು ಅದು ಅದನ್ನ ಹೇಳೋಕ್ಕಾಗಲ್ಲ. ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದಾರೆ, ಯಾರ್ಯಾರು ನನಗೆ ಕೈ ಹಿಡಿದು ಮೇಲೆ ಎತ್ತಿದ್ದಾರೆ, ಇದುವರೆಗೂ ನೆನಪಿದೆ ನನಗೆ. ಅವತ್ತಿಂದ ಇವತ್ತಿನವರೆಗೂ ಆ ಎನರ್ಜಿನೇ ಇದೆ ನನಗೆ. ಯಾಕಂದರೆ ಎಷ್ಟೊಂದು ಕಷ್ಟ ನೋಡಿದ್ದೀನಿ, ಅಳೋದು ಗಿಳೋದು ಅವೆಲ್ಲ ಸೀನೇ ಇಲ್ಲ. ತುಂಬ ಜನ ಸುಮ್ಮನೆ ಫೇಮಸ್ ಆಗಬೇಕು, ಆ ಫೇಮ್ನ ಬೇರೆ ಬೇರೆ ರೀತಿಯೆಲ್ಲ ದುರುಪಯೋಗ ತಗೋತಾರೆ ಎಷ್ಟೊಂದು ಜನ. ಹಿಂಗೆ ಒಂದು ಸ್ವಲ್ಪ ಹೇಳಿದ್ರೆ ಮತ್ತೆ ಹತ್ತದು ಗೊತ್ತು ನಮಗೆ. ನೀತು ಇವಾಗ ಏನು ಕಾಣಿಸ್ತಾ ಇದ್ದಾರೆ ನೋಡೋದಕ್ಕೆ, ಆ ದಿನ ಕಂಪ್ಲೀಟ್ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಿದೆ ದಿನ ನೆನೆಸ್ಕೊಂಡ್ರೆ ಇವತ್ತಿಗೆ ನೀತು ಅಂದ್ರೆ ನೀವು ನಿಮ್ಮನ್ನ ನೀವು ನೋಡ್ಕೊಂಡಾಗ, ನಿಮ್ಮ ಮಿರರ್ ನೋಡ್ಕೊಂಡಾಗ, ಎಸ್ ಇನ್ನ ಯಾವ್ದು ನನ್ನ ತಲೆಯಲ್ಲಿ ಇಲ್ಲ, ನಂದ ಕಷ್ಟ ಇಲ್ಲ, ಇದೇನಿಲ್ಲ, ಇನ್ನ ನನ್ನ ಲೈಫ್, ನನ್ನ ಸಾಧನೆ, ನನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಈ ಕಡೆ ಕಂಪ್ಲೀಟ್ ಆಗಿ ಹೋಗೋಣ ಅಂತ ಅನ್ಸಿದ ದಿನ ದಿನ ನಾನು ರೆಪ್ರೆಸೆಂಟ್ ಮಾಡಿ ಬಂದೆ ನಮ್ಮ ಕಂಟ್ರಿನ. ಸೊ ಅವಾಗ ಎಲ್ಲರೂ ಅಲ್ಲಿ ಮಿಸ್ ಇಂಡಿಯಾ, ಮಿಸ್ ಇಂಡಿಯಾ, ಹೌ ಯು ಇಂಡಿಯಾ, ಹ್ಯಾಡ್ ಯುವರ್ ಲಂಚ್, ಬರೀ ಇಂಡಿಯಾ ಇಂಡಿಯಾ ಅಂತಲೇ ಬರ್ತಿತ್ತು ಮಾತಲ್ಲಿ. ಅವಾಗ ಆ ಒಂದು ಪ್ರೌಡ್ ಫೀಲ್ ಆಯ್ತು ನನಗೆ. ಸೊ ಎಂಥ ಪ್ರೌಡ್ ಫೀಲ್ ಅಂದರೆ, ಲೈಕ್ ಇಂಡಿಯಾ ಇಂಡಿಯಾ ಅಂತ ಹೇಳ್ಬೇಕಾ, ಅದೊಂದು ಪ್ರೌಡ್ ಫೀಲ್ ಆಗ್ತಿತ್ತು. ಅದಾದಮೇಲೆ ಮಿರರ್ ಹತ್ರ ನೋಡಿದ ತಕ್ಷಣ ನಾನೇ ಐಶ್ವರ್ಯ ರೈ, ನಾನೇ ಕಟ್ರಿನಾ ಕೈ, ಯಾರೂ ಸರಿ ಸಾಟಿಲ್ಲ ಇನ್ನು ಮುಂದೆ ಅನ್ನೋದೊಂದು ಆ ಫೀಲ್ ಆಗ್ತಿತ್ತು. ಆ ಒಂದು ಕಾನ್ಫಿಡೆನ್ಸ್ ಬಂತು, ಆ ಒಂದು ಹುಮ್ಮಸ್ಸು. ಸೊ ಅದೇ, ನಾವು ಇನ್ನೊಬ್ಬರ ಬಗ್ಗೆ ಇನ್ನೊಬ್ರು ಕಂಪೇರ್ ಮಾಡೋಕ್ಕಿಂತ ನಮ್ಗೆ ನಾವೇ ಕಂಪೇರ್ ಮಾಡ್ಕೋಬೇಕು. ಸೊ ಆ ಕಂಪ್ಯಾರಿಸೇಷನ್ ನನಗೆ ನನ್ನ ಮಿರರ್ ನೋಡಿದ ತಕ್ಷಣ ನಂದು ಅದು ಅದನ್ನ ಹೇಳೋಕ್ಕಾಗಲ್ಲ ಅದು ನಾನು ಅನಿಸ್ತಿತ್ತು. ಸೊ ಅದಕ್ಕಿಂತ ಮುಂಚೆ ನಾನು ಅಲ್ಲ ಅಂತ ಅನಿಸ್ತಿತ್ತು. ಸೊ ನಾನು ಅಂತ ಅನಿಸ್ದಾಗ ಲೈಕ್ ಅದು ಆ ಮೂಮೆಂಟಿನ ಅವತ್ತಿಂದ ಇವತ್ತಿನವರೆಗೂ ಆ ಎನರ್ಜಿನೇ ಇದೆ ನನಗೆ. ಯಾವುದು ಕುಗ್ಗಿಲ್ಲ ನಾನು ನೋಡಿ, ಯಾವುದು ಕಷ್ಟ ಬಂದರೂ ಕಷ್ಟ ಅನಿಸಲ್ಲ ನನಗೆ. ಯಾಕಂದರೆ ಎಷ್ಟೊಂದು ಕಷ್ಟ ನೋಡಿದ್ದೀನಿ, ಅಳೋದು ಗಿಳೋದು ಅವೆಲ್ಲ ಸೀನೇ ಇಲ್ಲ. ಯಾವುದೇ ಬಂದ್ರೂ ಮಾಡ್ತೀನಿ ಅನ್ನೋದು ಧೈರ್ಯ ಇದೆ. ಅಂದರೆ ನಾರ್ಮಲ್ ಆಗಿ ಚಿಕ್ಕ ಪುಟ್ಟ ಇದಕ್ಕೆ ಅಳ್ತೀನಿ, ಅಂದರೆ ಲೈಕ್ ಕುಗ್ಗೋಗೋ ಥರ ಅಳಲ್ಲ ನಾನು. ಹಳೇ ನೆನಪುಗಳು ನೋಡಿಕೊಂಡು, ಓಕೆ ಹಿಂಗೆಲ್ಲ ಇತ್ತ, ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ನ ನಾನು, ಹಿಂಗಾಗಿದ್ದೀನ ಅನ್ನೋದು ಅದೆಲ್ಲ ಅದೇನಂತಾರಲ್ಲ ಸಂತೋಷದ ಕಣ್ಣೀರು ಅಂತ, ಆ ಥರ ಇದೆ. ಯಾವತ್ತೂ ಕುಗ್ಗೋ ಥರ ಆಗ್ತಿಲ್ಲ ನಾನು, ಕುಗ್ಗೋದಿಲ್ಲ ಬಿಡಿ. ಸಾಯೋವರೆಗೂ ಹಿಂಗೆ ಇರ್ತೀನಿ, ಖುಷಿ ಖುಷಿಯಾಗಿರ್ತೀನಿ, ಹತ್ತು ಜನಕ್ಕೆ ಇನ್ಸ್ಪೈರಿಂಗ್ ಆಗಿರ್ತೀನಿ. ಮುಂದೆ ಎಲ್ಲ ಥರನೂ ಪ್ಲ್ಯಾನ್ಸ್ ಇದೆ, ನಮ್ಮ ಕಮ್ಯುನಿಟಿಗೆ ಸೆನ್ಸಿಟೈಸ್ ಮಾಡೋದಾಯಿತು, ಜನಕ್ಕೆ ಸೆನ್ಸಿಟೈಸ್ ಮಾಡೋದಾಯಿತು, ಮತ್ತು ಹಲವಾರು ಪ್ಲಾನ್ಸ್ನ ಇಟ್ಕೊಂಡಿದ್ದೀನಿ ಮೈಂಡಲ್ಲಿ. ಹಾಂ, ಅದು ಹೆಂಗಾಗುತ್ತೆ ಹಂಗೆ, ಗೋ ವಿತ್ ದ ಫ್ಲೋ. ಸಾಧನೆ ಮಾಡೋದು ಈಸಿ ಅಲ್ಲ, ಸಾಧಕಿ ಆಗೋದು ಕೂಡ ಅಷ್ಟು ಈಸಿ ಅಲ್ಲ. ಇವತ್ತಿನ ಜಮಾನಕ್ಕೆ ನಾವು ನೋಡಿ ಗಮನಿಸಿದಾಗ, ನ್ಯೂಸ್ ಚಾನೆಲ್ಸ್ ಎಲ್ಲಾದರೂ ಆಗಿರ್ಬೋದು, ಪೇಪರ್ಗಳಲ್ಲಾದರೂ ಆಗಿರ್ಬೋದು, ಬಂದ್ಬಿಡೋದು ಈಸಿ. ಹೆಂಗಂದ್ರೆ ಹುಚ್ಚಾಟ ಆಗೋಗ್ಬಿಟ್ಟಿದೆ. ಹೌದು, ಎಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ ಒಳ್ಳೇದಕ್ಕೆ ಬಳಸ್ಕೊಳ್ಳೋದಕ್ಕಿಂತ ಜಾಸ್ತಿ ಹೆಚ್ಚಾಗಿ ಕೆಡೋದಕ್ಕೆ ಬಯಸ್ಕೊಳ್ಳೋದನ್ನೇ ನಾವು ನೋಡ್ತಾ ಇದ್ದೀವಿ. ಬಟ್ ನಿಮ್ ಕೆಲವೊಂದು ಪೇಪರ್ ಕಟಿಂಗ್ಸ್ ಎಲ್ಲ ನೋಡಿದೆ, ನಿಮ್ಮ ಬಗ್ಗೆ ಆರ್ಟಿಕಲ್ಸ್ ಬಂದಾಗ, ನಿಮ್ಮ ಬಗ್ಗೆ ಸುದ್ದಿ ಆದಾಗ, ನೀವು ನೋಡಿದಾಗ, ಅದನ್ನ ನೋಡಿದಾಗ ನಿಮ್ಗೆ ಅನಿಸ್ತದೆ, ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ಸಿಕ್ಕಾಪಡೆ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ. ಈಗಿನ ಜನರೇಷನ್ ಅಲ್ಲಿ ಒಂದು ವ್ಯಕ್ತಿ ಐಡೆಂಟಿಫೈ ಆಗಿ ಒಂದು ಇನ್ಸ್ಪಿರೇಷನ್ ಆಗಿ ನಿಂತ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದ್ರೆ ರಿಯಲ್ ಆಗಿ ಒಂದು ನಿಜವಾಗ್ಲು ನೀವು ಇನ್ಸ್ಪೈರ್ ಮಾಡ್ತಿದ್ರ ಜನಕ್ಕೆ ಅನ್ನೋದು ತುಂಬ ಬೆರಳಣಿಕೆಯಷ್ಟು ನೋಡ್ಬೋದು ನೀವು. ತುಂಬ ಜನ ಸುಮ್ಮನೆ ಫೇಮಸ್ ಆಗಬೇಕು, ಆ ಫೇಮ್ನ ಬೇರೆ ಬೇರೆ ರೀತಿಯೆಲ್ಲ ದುರುಪಯೋಗ ತಗೋತಾರೆ ಎಷ್ಟೊಂದು ಜನ. ಸೊ ಅದನ್ನು ಒಳ್ಳೆ ರೀತಿ ತೊಗೊಳ್ಳಲ್ಲ. ಬಟ್ ಈ ಥರ ಬಂದಾಗ, ಓಕೆ ನನ್ನ ಹಾರ್ಡ್ ವರ್ಕ್ ಏನಿತ್ತಲ್ಲ, ಒಂದು ಟ್ರೂ ಆಗಿ ಏನು ಯೋಚನೆ ಮಾಡಿದ್ನಲ್ಲ, ಸೊ ಅದಕ್ಕೆ ಒಂದು ಇದು ರೆಕಗ್ನೈಸೇಷನ್ ಸಿಗ್ತಾ ಇದೆ. ಒಂದು ಒಳ್ಳೆ ದಾರಿಲಿ ಹೋಗ್ತಾ ಇದೆ. ಯಾಕಂತಂದರೆ ನಾನು ರಿಯಲ್ ಆಗಿದ್ದೆ. ನೀವು ಒಂದೇ ಸತಿ ಹಿಂಗೆ ಬೆಳೆದ್ಬಿಟ್ಟು ಬಿದ್ದರೆ ಆಗಲ್ಲ. ಅದು ನಮ್ಗೆ ಸ್ಟೆಪ್ ಬೈ ಸ್ಟೆಪ್ಪು ಬೆಳೆದಿದ್ದಲ್ಲ, ಮತ್ತೆ ಇಳಿಯೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ನು ನನಗೆ ಗೊತ್ತು. ಹಿಂಗೆ ಒಂದು ಸ್ವಲ್ಪ ಇಳಿದ್ರೆ ಮತ್ತೆ ಹತ್ತೋದು ಗೊತ್ತು ನನಗೆ. ಆ ಸ್ಟೆಪ್ಸ್ ನೆನಪಿರ್ಬೇಕು ಯಾವತ್ತು, ರೂಟ್ಸ್ನ ಯಾವತ್ತೂ ಮರ್ತಿಲ್ಲ. ಆ ಗ್ರ್ಯಾಟಿಟ್ಯೂಡ್ ಇದ್ದೇ ಇದೆ, ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದಾರೆ, ಯಾರ್ಯಾರು ನನಗೆ ಕೈ ಹಿಡಿದು ಮೇಲೆತ್ತಿದ್ದಾರೆ, ಇದುವರೆಗೂ ನೆನಪಿದೆ ನನಗೆ, ಯಾರನ್ನೂ ಮರ್ತಿಲ್ಲ ನಾನು. ಸೊ ಹಾಗಾಗಿ ಗ್ರ್ಯಾಟಿಟ್ಯೂಡ್ ಅಂತೂ ಎಲ್ಲರ ಮೇಲೆ ಇದೆ. ಯಾವ್ಯಾವ ವೇದಿಕೆ ನಾನು ಹತ್ತಿದ್ದೀನಿ ಇದುವರೆಗೂ, ಅವರೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ಮೂಲಕ. ಯಾಕಂದರೆ ಅವ್ರು ನಂಗೆ ಚಾನ್ಸ್ ಕೊಟ್ಟಿಲ್ಲ, ಅವರೊಂದು ವೇದಿಕೆ ನನಗೆ ಆರ್ಗನೈಸ್ ಮಾಡಿಲ್ಲ ಅಂದರೆ ನಾನು ಇಲ್ಲಿವರೆಗೂ ನನ್ನೊಂದು ಆ್ಯಸ್ ಅ ಕಂಟೆಸ್ಟೆಂಟ್ ಆಗಿ ನಾನು ಓಕೆ ಮಾಡಬಲ್ಲೆ ಅಂತ ಅವ್ರು ಚಾನ್ಸ್ ಕೊಟ್ಟರು.
ಸೊ ಹಾಗಾಗಿ ಇವೆಲ್ಲ ನೋಡಿದಾಗ ಖುಷಿ ಆಗುತ್ತೆ, ಓಕೆ ಇವೆಲ್ಲ ಮಾಡಿದ್ದೀನಿ ಅಂದರೆ ಒಂದು ನನ್ನ ಹಾರ್ಡ್ ವರ್ಕಿಂದನೇ ಅಂತ ಅಂತ ಅನ್ಸುತ್ತೆ. ಎಷ್ಟು ನಿಮಗೆ ಪ್ರೌಡ್ ಫೀಲ್ ಕೊಟ್ಟಿರ್ಬೇಡ, ಪೇಪರ್ ಕಟ್ಟಿಂಗ್ಸ್ ಎಲ್ಲ ಫ್ರೇಮ್ ಹಾಕಿ ಇಟ್ಟಿದ್ರು. ಹೌದೌದು. ಇಷ್ಟೆಲ್ಲ ಆಯ್ತು, ಇಷ್ಟೆಲ್ಲ ಆದ್ಮೇಲೆ ಬಿಗ್ ಬಾಸ್ ಒಂದು ಆಫರ್ ಬರುತ್ತೆ, ಆ ಬಿಗ್ ಬಾಸ್ ಆಫರ್ನ ಇವತ್ತು ಯಾವ ಥರ ನೋಡ್ತಾರೆ ಅಂದರೆ ನಾನು ಯಾವ ರೀತಿ ನೋಡ್ತೀನಿ ಇವತ್ತಿಗೆ? ಸೊ ಬಿಗ್ ಬಾಸ್ ಆಫರ್ ನನಗೆ 2019 ಬಂದಿತ್ತು. ಆ ಟೈಮಲ್ಲಿ ನಾನು ಮಿಸ್ ಟ್ರಾನ್ಸ್ ಕ್ವೀನ್ ಇಂಡಿಯಾ ಆ ಒಂದು ಕಾಂಪಿಟೇಷನಲ್ಲಿ ಇದರಲ್ಲಿದ್ದೆ. ಸೊ ಆ ಟೈಮಲ್ಲಿ ಪರಮೇಶ್ವರ್ ಸರ್ ಹೇಳಿದರು ಲೈಕ್ ಇಲ್ಲ ಕ್ರೌನ್ ತೊಗೊಂಡೇ ಬನ್ನಿ, ಎಂಟ್ರಿ ಕೊಡಿಸ್ತೀನಿ ಡೈರೆಕ್ಟಾಗಿ. ಸೊ ಬಟ್ ಆ ಟೈಮಲ್ಲಿ ಅಲ್ಲಿ ಬ್ಯುಸಿ ಆಗಿಬಿಟ್ಟಿದೆ, ಅದಾದಮೇಲೆ ಮತ್ತೆ ಇಂಟರ್ನ್ಯಾಷನಲಿ ರೆಪ್ರೆಸೆಂಟ್ ಮಾಡ್ತಿದ್ದೆ. ಸೊ ಮೇ ಬಿ ಅದು ಮೇ ಈ ಒಂದು ಬಿಗ್ ಬಾಸ್ season 10 ನನಗೋಸ್ಕರ ವೇಟ್ ಮಾಡ್ತಿತ್ತು ಅನ್ಸುತ್ತೆ. ಸೊ ಹಾಗಾಗಿ ಬಿಗ್ ಬಾಸ್ season 10 ಎಂಟ್ರಿಗೆ ಹೋಗಿದ್ದು. ಸೊ ಒಂದು ಒಳ್ಳೆ ಡಿಸಿಷನ್ ಅನಿಸುತ್ತೆ, ಹೋಗಿ ಬಂದಿದ್ದು ಲೈಕ್ ಈ ಇದರಲ್ಲಿರೋ ಕಂಟೆಸ್ಟೆಂಟ್ಸ್ ಎಲ್ಲ ತುಂಬ ಆ್ಯಪ್ಟ್ ಆಗಿದ್ದರು, ತುಂಬ ರಿಯಲ್ ಆಗಿದ್ದರು, ಯಾರೂ ಅಲ್ಲಿ ಡ್ರಾಮಾ ಮಾಡಿಲ್ಲ, ಅವ್ರ ತನನ ಅವರು ಮೆರೆದಿದ್ದಾರೆ. ಸೊ ಹಾಗಾಗಿ ಯಾವುದೂ ರಿಗ್ರೆಟ್ಸ್ ಇಲ್ಲ, ಒಂದು ಒಳ್ಳೆ ಫ್ರೆಂಡ್ಶಿಪ್ನ ತೊಗೊಂಡು ಹೊರಗಡೆ ಬಂದಿದ್ದೀನಿ. ಜನರ ಪ್ರೀತಿ ಸಿಕ್ಕಿದೆ, ಮೇಲಾಗಿ ಜನರ ಪ್ರೀತಿ ಸಿಕ್ಕಿದೆ, ಜನ ಇಷ್ಟಪಡ್ತಿದ್ದಾರೆ ನನ್ನ ಆಟದ ವೈಖರಿ. ತುಂಬ ಜನ ಹೇಳ್ತಾರೆ ಲೈಕ್ ನೀವಿದ್ದ ರೀತಿ ಚೆನ್ನಾಗಿತ್ತು, ಡ್ರೆಸ್ಸಿಂಗಿಂದ ಹಿಡಿದು ಚಿಕ್ಕ ಮಕ್ಕಳು, ಇವಾಗ ಜಸ್ಟ್ ನೋಡಿದ್ರೆ ನೀವು ಚಿಕ್ಕ ಮಕ್ಕಳೆಲ್ಲ ಅಷ್ಟು ಅವರು ಅವರು ಒಂದು ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ, ಮಕ್ಕಳು ದೇವರು ಅಂತ ಅನ್ಸಲ್ಲ. ಸೊ ಆ ರೀತಿ ಅವ್ರು ಯಾವುದೇ ನಿಷ್ಕಲ್ಮಶ ಇಲ್ಲ, ಅವ್ರಿಗೂ ಇಷ್ಟ ಆಗಿದೆ ಅಂದರೆ ಲೈಕ್ ನಾವು ಗೆದ್ದಂಗೆ, ನಾನು ಗೆದ್ದಂಗೆ ಆ್ಯಕ್ಚುಲಿ. ಸೊ ಹಾಗಾಗಿ ಬಿಗ್ ಬಾಸ್ ಅನ್ನೋ ವೇದಿಕೆ ಒಂದು ನನಗೆ ಒಂದು ಮೈಲುಗಲ್ಲ ಆಗಿತ್ತು, ನನಗೊಬ್ಬಳಿಗೆ ಅಲ್ಲ ನಮ್ಮ ಕಮ್ಯುನಿಟಿಗೆ, ನಮ್ಮ ಮಂಗಳಮುಖಿ ಸಮಾಜ ಏನಿದೆ ಅದಕ್ಕೊಂದು ಆ್ಯಪ್ಟ್ ಆಗಿತ್ತು. ಲೈಕ್ ಅವರು ಮುಂದಿನ ಜನ್ರೇಷನಲ್ಲಿ ಮುಂದಿನ ಪೀಳಿಗೆಗೆ ಒಂದು ಅವ್ರಿಗೂ ಅನಿಸುತ್ತೆ ಓಕೆ ನಾವು ಒಳ್ಳೆ ದಾರಿ ತುಳಿದಾಗ, ಒಳ್ಳೆತನ ಅಂದರೆ ಒಂದು ಒಳ್ಳೆ ಸಾಧಕರಾದಾಗ ನಾವು ಬಿಗ್ ಬಾಸ್ ಮನೆಗೆ ಹೋಗ್ಬೋದು, ನಾವೊಂದು ಆ್ಯಸ್ ಎ ಕಂಟೆಸ್ಟೆಂಟ್ ಆಗಿ ನಮ್ಮ ತನ ನಾವು ಮೆರಿಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಸೊ ಬಿಗ್ ಬಾಸ್ ಅನ್ನೋದು ಲೈಕ್ ಯಾವತ್ತೂ ಮರೆಯಲ್ಲ. ಎಷ್ಟೋ ಜನ ಬಿಗ್ ಬಾಸ್ ಅನ್ನೋ ಒಂದು ಕಾನ್ಸೆಪ್ಟಿಗೆ ಒಪ್ಪಲ್ಲ, ಎಷ್ಟೋ ಜನ ಬೈತಾರೆ ಅದು ಆ ಶೋ ನಮ್ಗೆ ಇಷ್ಟ ಆಗಲ್ಲ, ಅದೊಂಥರ ಬಕ್ವಾಸ್ ಶೋ, ಈ ಥರದ್ದೆಲ್ಲ ಬೈತಾರೆ, ಈ ಥರದ್ದೆಲ್ಲ ಕೇಳಿದ್ರೆ ನಂದು ಮೈಂಡ್ ಸೆಟ್ ಹಂಗೆ ಇತ್ತು ಫಸ್ಟು. ಮೇ ಬಿ ಅವ್ರು ಸ್ಕ್ರಿಪ್ಟ್ ಮಾಡ್ಬೋದು, ಅದು ಮಾಡ್ಬೋದು, ಮೇ ಬಿ ಲೈಕ್ ಸುಮ್ಮನೆ ಅದು ನಮ್ಗೆ ನಾವೇ ಜಗಳ ಆಡೋ ಥರ ಮಾಡ್ತಾರೆ ಹಂಗೆ ಹೆಂಗೆ ಅಂತ ಮೈಂಡಲ್ಲಿ ಇತ್ತು. ಬಟ್ ಬಿಗ್ ಬಾಸ್ ಹೋಗಿ ಬಂದಮೇಲೆ ನಂಗೆ ಅನಿಸ್ತಿದೆ ಇಟ್ಸ್ ಅ ಕಂಪ್ಲೀಟ್ ರಿಯಾಲಿಟಿ ಶೋ, ಯಾವುದು ಅಲ್ಲಿ ಯಾರೂ ಬಂದು ಹೇಳ್ಕೊಡಲ್ಲ ನಿಮಗೆ ಹಿಂಗಾಡು ಹಿಂಗಾಡು ಅಂತ. ಸೊ ಯಾರು ಬಂದು ಹೇಳ್ಕೊಟ್ರು ಕೇಳಿದರೆ ಅವ್ರು ತಪ್ಪಾಗುತ್ತೆ ಆ್ಯಕ್ಚುಲಿ, ಯಾಕಂದರೆ ಅವ್ರ ಆಟ ಅವ್ರು ಆಡೋಕ್ಕಾಗಲ್ಲ, ಅವ್ರು ಕೇಳಿ ಆಟ ಆಡ್ತಾರಲ್ಲ. ಸೊ ನಿಮ್ಮ ವ್ಯಕ್ತಿತ್ವ ಸಿಗಲ್ಲ ಅಲ್ಲಿ. ಸೊ ಬಿಗ್ ಬಾಸ್ ಅನ್ನೋದು ಈಗ ನೀವು ಹೇಗೆ ಹೊರಗಡೆ ಒಂದು ಸ್ಟ್ಯಾಂಡ್ ತೊಗೊಂಡು ನಾನು ಈಗ ಮುಂದೆ ಬಂದಿದ್ದೀನಲ್ಲ, ಒಂದು ನನ್ನ ತನನ ನಾನು ಡಿಸಿಷನ್ ತೊಗೊಂಡು ಒಂದು ಸ್ಟ್ಯಾಂಡ್ ತೊಗೊಂಡು ನಾನು ಇಲ್ಲಿವರೆಗೂ ಬಂದಿರೋದು. ಸೊ ಅದೇ ಕೆಲಸ ನಿಮ್ಮ ಮನೆ ಒಳಗಡೆ ಮಾಡಬೇಕು, ಆ ಕೆಪಬಿಲಿಟಿ ಇದ್ದಿದ್ದಕ್ಕೆ ನಮ್ಮನ್ನ ಅವ್ರು ಕರೆಸಿರ್ತಾರೆ. ಸೊ ಎಲ್ಲ ಯಾವುದೇ ಕಂಟೆಸ್ಟೆಂಟ್ ಇದ್ರೂ ಅವರು ಅವ್ರವ್ರ ತನ ಮೆರೆದು ಅಲ್ಲಿವರೆಗೂ ಅವರು ಒಂದು ಒಂದು ಹೆಸರು ಮಾಡಿರ್ತಾರಲ್ಲ ಅಂಥವ್ರನ್ನೇ ಅವ್ರು ಕಳಿಸೋದು. ಸೊ ಹಾಗಾಗಿ ಬಿಗ್ ಬಾಸ್ ಅನ್ನೋದು ಒಂದು ಕಂಪ್ಲೀಟ್ ರಿಯಾಲಿಟಿ ಶೋ, ಯಾರಿಗೆ ಬೂಸ್ಟ್ ಕೊಡುತ್ತೆ, ಕರಿಯರಿಗೆ ಬೂಸ್ಟ್ ಕೊಡುತ್ತೆ. ಬಟ್ ಅದನ್ನ ನಾವು ಹೇಗೆ ತಗೋತೀವಿ ಅದ್ರ ಮೇಲೆ, ಒಬ್ಬೊಬ್ರು ಏನು ಮಾಡ್ತಾರೆ ಬಿಗ್ ಬಾಸ್ ಮನೆಯವ್ರಿಗೆ ಮನೆಯಿಂದ ಬಂದ ತಕ್ಷಣ ಗೆಲ್ಲಬೇಕು 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 ಅನ್ನೋ ಒಂದು ಹಠ ಇರುತ್ತೆ, ಗೆದ್ದಿಲ್ಲ ಅಂದ ತಕ್ಷಣ ಅವರು ಒಂದು ಸ್ವಲ್ಪ ಡೌನ್ ಆಗಿಬಿಡ್ತಾರೆ, ಮತ್ತೆ ಬ್ಲೇಮ್ ಮಾಡೋದಾಯಿತು ಅವ್ರ ಹಂಗೆ ಇವ್ರ ಹಿಂಗೆ, ಆ ಪ್ಲಾಟ್ಫಾರ್ಮ್ನ ಮರೆತು ಬಿಟ್ಟಿರ್ತಾರೆ, ಬೇರೆ ಬೇರೆಯೇ ಮಾತಾಡ್ತಿರ್ತಾರೆ. ಸೊ ಯಾವತ್ತೂ ಲೈಕ್ ನಾವು ಹೇಗೆ ಅದು ಶೋಗೆ ಯಾಕೆ ಹೋಗಿದ್ದೀವಿ ಅದನ್ನ ಮೈಂಡ್ ಸೆಟ್ಟಲ್ಲಿ ಇಟ್ಕೋಬೇಕು, ಅಲ್ಲಿ ಏನು ಕಲ್ತಿದ್ದೀವಿ ಅದನ್ನು ತಿಳ್ಕೊಂಡು ಜೀವನ ಮಾಡಿದಾಗ ಬಿಗ್ ಬಾಸ್ ಅಷ್ಟೇ ಅಲ್ಲ ಇನ್ನು ಎತ್ತರಕ್ಕೆ ಬೆಳೆದು ಅವ್ರು ತೋರಿಸ್ಬೋದು ಜೀವನದಲ್ಲಿ. ಸೊ ಅದೊಂದು ಸ್ಟಾರ್ಟಪ್, ಅದು ಬಿಗ್ ಬಾಸ್ ಅನ್ನೋದು ವೆಲ್ಕಮಿಂಗ್ ಥರ. ಅದಾದ್ಮೇಲೆ ನಾವು ಹೇಗೆ ತೊಗೊಂಡೋಗ್ತೀವಿ ಅದು ಡಿಪೆಂಡ್ಸ್ ಆನ್ ಪರ್ಸನ್.